ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು, ಶರಣ ಶರಣಾರ್ಥಿ. ಬಂಧುಗಳೇ, ಶ್ರೀ ಬಸವ ಟಿವಿ ಇದು ಕನ್ನಡಿಗರ ಹೆಮ್ಮೆ, ಕನ್ನಡಿಗರ ಪ್ರತಿಷ್ಠೆ, ಬಸವಾಭಿಮಾನಿಗಳ ಒಂದು ವಾಹಿನಿ. ಇದನ್ನು ನಾವು ನೀವು ಸೇರಿ ಪೋಷಣೆ ಮಾಡೋಣ. ಎಲ್ಲರೂ ಬಸವ ಟಿವಿಯ ಅಭಿವೃದ್ಧಿಗಾಗಿ ಕೈಜೋಡಿಸಿ. ನಮ್ಮ ಶರಣರು ನಾವು ಅನೇಕ ರೀತಿಯ ದುಂದುವೆಚ್ಚಗಳನ್ನು ಮಾಡ್ತೀವಿ. ಈ ದುಂದುವೆಚ್ಚಗಳು ನಮ್ಮನ್ನು ಇನ್ನ ಅನಾಗರಿಕ ಸಂಸ್ಕಾರಕ್ಕೆ ತಗೊಂಡೋಗ್ತದೆ. ನಮ್ಮನ್ನು ನೋಡಿ ಅನ್ಯಮತೀಯರು, ಅನ್ಯ ಧರ್ಮೀಯರು ಅಪಹಾಸ್ಯ ಮಾಡ್ತಾ ಇದ್ದಾರೆ. ಹೊರದೇಶದವರಂತೂ ನಮ್ಮ ದೇಶದ ಹಲವು ಆಚರಣೆಗಳಿದೆಯಲ್ಲ, ದೇವರ ವಿಚಾರದಲ್ಲಿ ಆಚರಣೆಗಳು, ಇವನ್ನ ನೋಡಿ ಭಾರಿ ಹಾಸ್ಯ ಮಾಡ್ತಾರೆ. ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ, ಭಾರಿ ಹಾಸ್ಯ ಮಾಡ್ತಾ ಇದ್ದಾರೆ. ಇವರೊಬ್ಬನೇ ದೇವರು, ಅವನು ಮನುಷ್ಯರಲ್ಲಿ ಏನನ್ನೂ ಬೇಡೋದಿಲ್ಲ, ಏನನ್ನೂ ಕೇಳೋದಿಲ್ಲ. ಅವನು ದೊಡ್ಡ ಸಾವುಕಾರ. ಅವನು ಎಲ್ಲವನ್ನು ಕೂಡ ಬಲ್ಲ, ಎಲ್ಲವೂ ಅವನಲ್ಲಿ ಇದೆ. ನಾವು ಅವನನ್ನು ಕಾಡಿ ಬೇಡಿ, ಅವನನ್ನು ಭಿನ್ನೈಸಿ ನಾವು ಬೇಡ್ಕೊಳ್ಬೇಕು. ನೋಡಿ, ನಮ್ಮ ವಚನಕಾರರು ಬಸವಣ್ಣವ್ರು ಹೇಳ್ತಾರೆ, ಆಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ, ಒಡೆಯನಿಗೆ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಯಾಕೆ ನನ್ನ ಬಡತನ ಅಲ್ಲ ಅವನಿಗೆ ಹೇಳಿ ನಾನೇನಕ್ಕೆ ಬೇಡ್ಕೋತೀನಿ ಅಂತಂದರೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವನಿಗೆ ಸೆರಗೊಡ್ಡಿ ಬೇಡುವೆ. ಈ ಜಗತ್ತಿನ ಜನರನ್ನು ನಾನು ಯಾರನ್ನೂ ಕೇಳೋದಿಲ್ಲ. ಯಾಕೆಂದರೆ ಈ ಜಗತ್ತಿನ ಜನಕ್ಕೆ ಕೊಟ್ಟೋನು ಅವನೇ. ಅದರಿಂದ ನಾನು ಅವನ್ನೇ ಕೇಳ್ತೀನಿ. ಅವನಿಗೆ ಕೇಳಿದ್ರೆ ಪೂರ್ತಿ ಕೊಡ್ತಾನೆ. ಇನ್ಯಾರಿಗೋ ಕೇಳಿದ್ರೆ ಅವರೊಂದು ಸ್ವಲ್ಪ ಇಟ್ಕೊಂಡು ಇನ್ನು ಸ್ವಲ್ಪ ನಮಗೆ ಕೊಡ್ತಾರೆ. ಈ ಬೇರೆಯವ್ರನ್ನ ಬೇಡಿ, ಅವ್ರಿಗೆ ಕೊಟ್ಟಿರೋದ್ರಲ್ಲಿ ನಾನು ತಗೊಳ್ಳೋ ಬದಲು ನೇರವಾಗಿ ನಾನು ಅವನ ಹತ್ರನೇ ಪಡ್ಕೊಂಡ್ರೆ ಪೂರ್ತಿ ಸಿಗುತ್ತೆ. ನನ್ನ ಅಗತ್ಯ ಎಷ್ಟಿದೆಯೋ ಅಷ್ಟು ಸಿಗುತ್ತೆ. ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವನಿಗೆ ಸೆರಗೊಡ್ಡಿ ಬೇಡುವೆ ಅಂತಾರೆ. ನಾವು ಆ ಭಗವಂತನಿಗೆ ಓಲೈಸೋದಕ್ಕೆ, ಅವನ್ನ ಮೆಚ್ಕೊಳ್ಳೋದಕ್ಕೆ ಏನೇನೂ ಮಾಡಬೇಕಾಗಿಲ್ಲ. ಶರಣರು ಹೇಳ್ತಾರೆ, ಕುರಿ ಬೇಡ, ಮರಿ ಬೇಡ, ಹೂವ ಬೇಡ, ಕರ್ಪೂರ ಬೇಡ, ಕಡ್ಡಿ ಬೇಡ, ಹಣ್ಣು ಬೇಡ, ಹಂಪಲು ಬೇಡ, ತೆಂಗಿನಕಾಯಿ ಬೇಡ, ಬಾಳೆಹಣ್ಣು ಬೇಡ, ಏನೂ ಬೇಡ. ಬರೀ ಒಂದು ಪತ್ರೆ ತಂದು ಪೂಜಿಸು ಸಾಕು. ಕುರಿ ಬೇಡ, ಮರಿ ಬೇಡ, ಬರೀ ಒಂದು ಪತ್ರೆಯನ್ನು ತಂದು ಇಟ್ಟು ಪೂಜಿಸು. ಹೂವು ಆದರೂ ಕೆಲಸ ಸಿಕ್ಕೋದಿಲ್ಲ, ಹೂವು ಕಾಸ್ಟ್ಲಿ, ಅದೂ ಬೇಡ. ಒಂದು ಪತ್ರೆ ಸಿಕ್ಕೋದಿಲ್ವ, ಆ ಪತ್ರೆ ತಂದಿಟ್ಟು ಪೂಜಿಸು ಸಾಕು, ನಾನು ತೃಪ್ತಿ ಆಗ್ತೀನಿ ಅಂತ ಹೇಳ್ತಾನೆ ಪರಮಾತ್ಮ. ಹಿಂಗಿರುವಾಗ ನಾವು ಪೂಜೆ ವಿಷಯದಲ್ಲಿ ಎಷ್ಟು ದುಡ್ಡುಗಳು ಖರ್ಚು ಮಾಡ್ತಾ ಇದ್ದೀವಿ, ಎಷ್ಟು ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ ಅಂತಂದರೆ, ನಮ್ಮ ಶರಣರು ಹೇಳ್ತಾರೆ, ಯಾರು ಏನಾರ ಮಾಡ್ಕೊಳ್ಳಿ, ಈ ಜಗತ್ತಲ್ಲಿ ಕೆಲವ್ರನ್ನ ಸರಿ ಮಾಡೋಕ್ಕಾಗೋದಿಲ್ಲ. ಅವ್ರು ಏನಾರ ಮಾಡ್ಕೊಳ್ಳಿ. ಈ ಶಿವಭಕ್ತರು ಅನ್ನಿಸ್ಕೊಂಡ್ರು ಇದ್ದಾರಲ್ಲ, ಅವರಾದರೂ ಸ್ವಲ್ಪ ಸರಿ ಹೋಗ್ರಿ ನೀವು ಅಂತ ಹೇಳ್ತಾ ಇದ್ದಾರೆ ನಮ್ಮ ಶರಣರು. ನೀವುಗಳು ಎಲ್ಲೂ ಕೂಡ ಹರಕೆಯನ್ನು ಹೊರಬೇಡ್ರಿ. ದೇವರುಗಳ ಮುಂದೆ ನಾವು ಕಲ್ಲು ದೇವ್ರ ಮುಂದೆ ಹೋಗಿ ಪ್ರಸಾದ ಇಡ್ತೀವಿ ಅಂತ ಹಿಡಬೇಡ್ರಿ. ಕಲ್ಲು ದೇವರುಗಳಿಗೆ ಬಟ್ಟೆ ಒದಿಸೋಕೆ ಹೋಗಬೇಡ್ರಿ. ಮರಗಳಿಗೆ, ಬನ್ನಿ ಮರ, ಬೇವಿನ ಮರ, ಹರಳಿ ಮರ, ಅವಕ್ಕೆ ಹೋಗಿ ಬಟ್ಟೆ ಒದಿಸೋಕೆ ಹೋಗಬೇಡ್ರಿ. ಯಾವುದೇ ಶಿಲಾಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಬೇಡ್ರಿ.
ನಾಗರಕಲ ಪ್ರತಿಷ್ಠಾಪನೆ ಮಾಡೋಕ್ಕೆ ಹೋಗಬೇಡ್ರಿ, ಇವು ಮಹಾಪಾತಕಗಳು, ಇವು ದೈವದ್ರೋಹಗಳು. ನಾವು ದೇವರನ್ನು ಬಿಟ್ಟು ನಾವು ಈ ನಮ್ಮ ಭಕ್ತಿಯನ್ನು ಇನ್ಯಾವುದೋ ಒಂದು ದಿಕ್ಕಿಗೆ ತೆಗೆದುಕೊಂಡು ಹೋದಂಗಾಗುತ್ತೆ. ದೇವರ ವಿಷಯದಲ್ಲಿ ಅಡ್ಡದಾರಿ ಬೇಡ, ದೇವರ ವಿಷಯದಲ್ಲಿ ನೇರವಾದಂತಹ ಸಂಕಲ್ಪ ಇರಬೇಕು. ಏನು ಸಂಕಲ್ಪ? ಅವನು ನಿರಾಕಾರ, ಅವನು ಒಬ್ಬನೇ, ಅವನು ನಿರಾಕಾರ, ಅವನು ಒಬ್ಬನೇ, ಅವನು ಒಬ್ಬನೇ, 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 ಒಬ್ಬನೇ. ಇಲ್ಲಿ ಅದೊಂದು ದೇವರು, ಇದೊಂದು ದೇವರು, ಇದೊಂದು ದೇವರು, ಮುಕ್ಕೋಟಿ ದೇವರು, ಊರಿಗೊಂದೊಂದು ದೇವರು, ಮನೆಗೊಂದೊಂದು ದೇವರು, ಇದು ಬೇಡ. ಇಂಥ ದೇವರುಗಳಿಗೆ ನಾವು ಹೋಗಿ ಏನೇನು ಮಾಡ್ತೀವಿ? ಪಂಚಾಭಿಷೇಕ, ರುದ್ರಾಭಿಷೇಕ. ಏನು ಆ ಪಂಚಾಭಿಷೇಕಕ್ಕೆ ನಾವು ಓಹೋ ಎಂಥ ಅಮೂಲ್ಯವಾದಂತಹ ಆ ವಸ್ತುಗಳನ್ನು ಹಾಕ್ತೀವಿ. ಪಂಚಾಭಿಷೇಕ 5 ದ್ರವ್ಯಗಳು ಅದರಲ್ಲಿ ಸೇರ್ತೀವಿ. ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಮತ್ತು ಒಂದಷ್ಟು ಹಣ್ಣುಗಳು, ಗೋಡಂಬಿ, ಜೇನುತುಪ್ಪ, ಏನೋ ಹಾಕ್ತಾರೆ. ಪಂಚಾಭಿಷೇಕ, ರುದ್ರಾಭಿಷೇಕ ಮುಂತಾದ ಹಲವು ರೀತಿಯ ಅಭಿಷೇಕಗಳನ್ನು ಶಿವಭಕ್ತರು ಮಾಡಬಾರದು ಅನ್ನುವಂತಹ ಕಟ್ಟಪ್ಪಣೆಯನ್ನು ನಮ್ಮ ಶರಣರು ಹೇಳಿದ್ದಾರೆ. ಇವು ಯಾವನ್ನು ಮಾಡಕೂಡದಂತೆ. ಯಾಕೆ ಅಂತಂದರೆ ಈ ಪರಮಾತ್ಮನ ಬೆಳಗಿನಲ್ಲಿ, ಆ ಪರಮಾತ್ಮನ ಬೆಳಗಿನಲ್ಲಿ ನಾವು ಎಲ್ಲವನ್ನು ಕಾಣಬೇಕು. ನಾವು ಆ ಪರಮಾತ್ಮನ ಬೆಳಕು. ಇವಾಗ ಪರಮಾತ್ಮ ಹೇಗಿದ್ದಾನೆ ಅದೊಂದು ಪ್ರಶ್ನೆ, ಎಲ್ಲರಿಗೂ ಒಂದು ಪ್ರಶ್ನೆ. ಸರಿಯಪ್ಪ, ಆಯಿತು, ಕಲ್ಲು ದೇವರುಗಳು ನಾವು ಪೂಜೆ ಮಾಡಲ್ಲ. ಮತ್ತು ದೇವರು ಹೆಂಗಿದ್ದಾನೆ, ದೇವ್ರು ಹೆಂಗಿದ್ದಾನೆ ಅನ್ನುವಂಥ ಪ್ರಶ್ನೆಗೆ ನಮ್ಮ ಶರಣರು ಹೇಳ್ತಾರೆ, ಬೆಳಕಿನ ರೂಪದಲ್ಲಿದ್ದಾನೆ. ಬೆಳಕಿನ ರೂಪದಲ್ಲಿದ್ದಾನೆ. ಚಿನ್ಮಯ, ಚಿತ್ಪ್ರಕಾಶ, ಚಿದಾನಂದ ಲಿಂಗವೇ ಎನ್ನ ಹೃದಯ ಕಮಲದಲ್ಲಿ ಬೆಳಗಿ ತೋರುವ ಪರಂಜ್ಯೋತಿ, ಎನ್ನ ಕರಸ್ಥಳಕ್ಕೆ ಅನುವಾದ ಧರ್ಮಿ, ಎನ್ನ ಕಂಗಳ ಕೊನೆಯಲ್ಲಿ ಮೂರ್ತಿಗೊಂಡಿಪೇಯ. ಆ ಪರಂಜ್ಯೋತಿ ದೇವರು ಹೇಗಿದ್ದಾನೆ ಅಂತಂದರೆ ಜ್ಯೋತಿ ಸ್ವರೂಪವಾಗಿದ್ದಾನೆ. ಈಗ ನಾವು ಮಂಗಳಾರತಿ ಅಥವಾ ಕರ್ಪೂರವನ್ನು ಬೆಳಗ್ತಾರೆ, ಆ ಕರ್ಪೂರವನ್ನು ಬೆಳಗೋದ್ರ ಸಂಕೇತ ಏನಪ್ಪ ಅಂತಂದರೆ ಆ ಪರಮಾತ್ಮನು ಬೆಳಕು, ನಾನು ಆತ್ಮಸ್ವರೂಪಿಯಾಗಿರ್ತಕ್ಕಂಥ ಜೀವಾತ್ಮನಾದ ನಾನು ಬೆಳಕು. ಆ ಬೆಳಕನ್ನು ನಾವು ಹಿಂಗೆ ಇಡ್ತಾ ಇದ್ದರೆ ಆ ಕರ್ಪೂರ ಏನಾಗುತ್ತೆ, ಉರಿದು ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ಸೆಕೆಂಡ್ಗಳಲ್ಲಿ ಮಾಯ ಆಗ್ಬಿಡುತ್ತೆ. ಅಂದರೆ ಏನು, ಈ ಪ್ರಕೃತಿಯಲ್ಲಿ ಬೆರೆತು ಹೋಗ್ಬಿಡುತ್ತೆ. ಅದು ಇತ್ತು ಅನ್ನುವಂತಹ ಗುರುತೇ ಇರುವುದಿಲ್ಲ, ಬೂದಿ ಇರುತ್ತಾ? ಕರ್ಪೂರ ಉರಿದಂತಹ ಜಾಗದಲ್ಲಿ ಬೂದಿ ಯಾರು ನೋಡಿದ್ದೀರಾ? ಇಲ್ಲ. ಅಲ್ಲಿ ಕರ್ಪೂರ ಇತ್ತು ಅನ್ನೋದಕ್ಕೆ ಏನೂ ಸಾಕ್ಷಿ ಇರೋದಿಲ್ಲ. ಮತ್ತು ಎಲ್ಲಿ ಹೋಯಿತು, ಎಲ್ಲಿ ಹೋಯಿತು ಅಂತಂದರೆ ಆ ಕರ್ಪೂರ ಜೀವಾತ್ಮ, ಆ ಬೆಂಕಿ ಪರಮಾತ್ಮ. ಆ ಪರಮಾತ್ಮ ಸ್ವರೂಪ ಆಗಿರ್ತಕ್ಕಂಥ ಬೆಂಕಿ ಈ ಜೀವಾತ್ಮ ಸ್ವರೂಪ ಆಗಿರ್ತಕ್ಕಂಥ ಕರ್ಪೂರಕ್ಕೆ ತಾಕಿದ ಕೂಡಲೇ ಆ ಉರಿ ಉಂಡ ಕರ್ಪೂರ ಬಯಲಲ್ಲಿ ಬಯಲಾಗಿ ಹೋಯಿತು. ಹೇಳೋದಕ್ಕೆ ಸಾಕ್ಷಿ ಇಲ್ಲದಂಗೆ ಹೊರಟೋಯಿತು. ಇಲ್ಲಿ ಜೀವಾತ್ಮ ಮತ್ತು ಪರಮಾತ್ಮನ ಸಮ್ಮಿಲನ. ಕರ್ಪೂರ ಜೀವಾತ್ಮ ಆದರೆ ಆ ಬೆಳಕಿನ ರೂಪದ ಆ ಬೆಂಕಿ ಪರಮಾತ್ಮ. ಜೀವಾತ್ಮನ ಆ ಪರಮಾತ್ಮ ತನ್ನಲ್ಲಿ ಸೇರಿಸ್ಕೊಂಡ್ಬಿಡ್ತು, ವಿಲೀನ ಮಾಡ್ಕೊಂಡ್ಬಿಡ್ತು. ಏನೂ ಇಲ್ಲ, ನಾನು ಅನ್ನೋದನ್ನು ನಾನು ಕಳ್ಕೊಂಡಿದ್ದೀನಿ, ಎಲ್ಲವೂ ಅವನೇ ಆಗಿದ್ದಾನೆ. ಈ ಪ್ರಕೃತಿ, ಈ ಬ್ರಹ್ಮಾಂಡ, ಈ ವಿಶ್ವವ್ಯಾಪಿ ವಿಶ್ವ ಚೈತನ್ಯ, ಆ ವಿಶ್ವ ಚೈತನ್ಯದಲ್ಲಿ ಈ ಕರ್ಪೂರ ಬಯಲಲ್ಲಿ ಬಯಲಾಯಿತು. ನೋಡೋದಕ್ಕೆ ಏನೂ ಕಾಣಿಸ್ತಾ ಇಲ್ಲ, ಬಯಲಲ್ಲೂ ಕಾಣಿಸ್ತಾ ಇಲ್ಲ, ಆ ಇದ್ದದಕ್ಕೆ ಸಾಕ್ಷಿನೂ ಇಲ್ಲ. ಯಾರಾದರೂ ಬಂದು ಇಲ್ಲಿ ಕರ್ಪೂರ ಇತ್ತಲ್ಲ ಅಂತಂದರೆ ಅದು ಹುರಿದು ಹೋಯಿತು, ಹುರಿದು ಹೋಯಿತು, ಸಾಕ್ಷಿ ಇಲ್ದಂಗೆ ಹೋಯಿತು. ಪರಮಾತ್ಮನಲ್ಲಿ ಜೀವಾತ್ಮ ಮಿಲನ ಆಯಿತು, ಸಂಗಮ ಆಯಿತು ಅಂತಕ್ಕಂಥದ್ದು ಸಂಕೇತ. ಇಲ್ಲಿ ನಮ್ಮ ಶರಣರು ಯಾವ ಕಾರಣಕ್ಕೂ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕಗಳನ್ನು ನೀವು
ಮಾಡಬಾರದು ಶಿವಭಕ್ತರು ಅಂತ ಹೇಳ್ತಾರೆ. ಇಲ್ಲಿ ಭಕ್ತ ಜಂಗಮಲಿಂಗ, ಘನಗಂಭೀರನು ಈ ಭಕ್ತ ಅಂತಕ್ಕಂತೋನೆ ಒಂದು ಜಂಗಮ. ಜಂಗಮಲಿಂಗ ಅಂದರೆ ಇದರೊಳಗಡೆ ಒಂದು ಚೈತನ್ಯ ಇದೆ, ಆ ಚೈತನ್ಯ ಅದು ಜಂಗಮ. ಹೊರಗಡೆ ಇರತಕ್ಕಂಥ ಇದು ಜಗತ್ ಜಂಗಮ, ಹೊರಗಡೆ ಇರತಕ್ಕಂಥ ಚೈತನ್ಯ ಅದು ಜಗತ್ತು ಜಂಗಮ, ಒಳಗಡೆ ಇರತಕ್ಕಂಥದ್ದು ಅದರ ಒಂದು ಅಂಶ. ಆ ಚೈತನ್ಯಕ್ಕೆ ನಾವು ಇಲ್ಲಿ ಜಂಗಮ ಅಂತ ಕರಿತೀವಿ. ಜಂಗಮ ಅಂತಂದರೆ ಮನುಷ್ಯ ಅಲ್ಲ. ಈಗ ನಮಗೊಂದು ಜಾತಿ ಬೇರೆ ಹುಟ್ಕೊಂಡಿದೆ, ಜಂಗಮರು ಅಂತಕ್ಕಂಥ ಒಂದು ಜಾತಿ ಬೇರೆ ಹುಟ್ಕೊಂಡು ಬಿಟ್ಟಿದೆ. ಅವರು ಜಂಗಮ ಅಂತ ಸರ್ಟಿಫಿಕೇಟ್ ತೊಗೊಂಡ್ಬಿಟ್ಟು ನಾವು ಜಂಗಮರು ನಾವು ಜಂಗಮರು ಅಂತಾರೆ. ಯಾರೂ ಜಾತಿಯಿಂದ ಜಂಗಮರಾಗೋದಿಲ್ಲ, ಯಾರೂ ಜಾತಿಯಿಂದ ಬ್ರಾಹ್ಮಣರಾಗೋದಿಲ್ಲ. ಇಲ್ಲಿ ಜಂಗಮ ಅನ್ನುವಂತಹ ಪದಕ್ಕೆ, ಈ ಶಬ್ದಕ್ಕೆ ನಮ್ಮ ಶರಣರು ಏನು ಹೇಳ್ತಾರೆ ಅಂತಂದರೆ, ಜಂಗಮ ಅಂತಂದರೆ ಅದು ಶಿವಚೈತನ್ಯ, ಅದು ಬ್ರಹ್ಮಚೈತನ್ಯ. ಆ ಚೈತನ್ಯ ಸ್ವರೂಪಕ್ಕೆ ಇಲ್ಲಿ ಬಸವಾದಿ ಶರಣರು ಜಂಗಮ ಅಂತಾರೆ. ಅದರಿಂದ ಒಬ್ಬ ಭಕ್ತನಲ್ಲಿ ಒಂದು ಚೈತನ್ಯ ಇದೆ, ಅದು ಯಾವ ಚೈತನ್ಯ, ಅದು ಜೀವಾತ್ಮ ಅಂತಕ್ಕಂಥ ಚೈತನ್ಯ. ಆ ಜೀವಾತ್ಮ ಅಂತಕ್ಕಂಥ ಚೈತನ್ಯ ನೀನೇ ಆಗಿದ್ದೀಯಾ, ನೀನು ಘನಗಂಭೀರನಾಗಿದ್ದೀಯಾ, ನೀನು ಹೋಗ್ಬಿಟ್ಟು ಪಂಚಾಭಿಷೇಕ ಮೊದಲಾದ ಅನಂತ ಅಭಿಷೇಕ ಪತ್ರೆ ಪುಷ್ಪ ಫಲಹಾರ ಪಂಚಕಜ್ಜಾಯ ಪರಮಾನ್ನ ಪಾಯಸ ಮೊದಲಾದ ಕಟ್ಟಳೆಗಳನ್ನು ನೀನು ಮಾಡಿದರೆ ತಪ್ಪಾಗುತ್ತೆ. ಜೊತೆಗೆ ವಾರ ತಿಥಿ ನಕ್ಷತ್ರ ವ್ಯತಿಪಾತ ಈ ವೈದ್ಯತ ವೈದಿಕ ಪದ್ಧತಿಗಳು, ಸೂರ್ಯಗ್ರಹಣ ಚಂದ್ರಗ್ರಹಣ ಹುಣ್ಣಿಮೆ ಅಮಾವಾಸ್ಯೆ ಇವೆಲ್ಲ ಮಾಡಿದ್ರೆ ನೀನು ಭಕ್ತ ಆಗೋದಿಲ್ಲ. ನೀನು ಇಂತಹ ಒಂದು ಈ ಸತ್ತ ಕರ್ಮಗಳನ್ನು, ಅಂದರೆ ಬೆಲೆ ಬಾಳದೇ ಇರತಕ್ಕಂಥ ಕರ್ಮಗಳನ್ನು, ಯಾವುದೇ ಸತ್ಯ ಇಲ್ಲದೆ ಇರತಕ್ಕಂಥ ಕರ್ಮಗಳನ್ನು, ಈ ವಾರ ತಿಥಿಗಳನ್ನು, ಕಾರ್ತೀಕ ಮಾಸ ಮಾಘ ಮಾಸ ಶ್ರಾವಣ ಮಾಸ ಶಿವರಾತ್ರಿ ನವರಾತ್ರಿ ಸಂಕ್ರಾಂತಿ ಕತ್ತಲು ರಾತ್ರಿ ದಿನರಾತ್ರಿಗಳೆಂಬ ಈ ದಿವಾಳಿ ಆಚರಣೆಗಳನ್ನು ಯಾರ್ಯಾರು ಮಾಡಕೂಡ್ದು. ಇವೆಲ್ಲವೂ ಕೂಡ ಸಾಮಾನ್ಯ ಆಚರಣೆಗಳು, ಇವೆಲ್ಲವೂ ಕೂಡ ಲೆಕ್ಕಕ್ಕಿಲ್ಲದೆ ಇರತಕ್ಕಂಥ ಆಚರಣೆಗಳು. ಇವ್ಯಾವುದರಲ್ಲೂ ಕೂಡ ಸತ್ಯ ಇಲ್ಲ, ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂತಹ ಆಚರಣೆಗಳು. ಇಲ್ಲಿ ಇವೆಲ್ಲವೂ ಕೂಡ ಸತ್ಯಕ್ಕೆ ಹೊರಗು, ದೇವರಿಂದ ದೂರ. ಅದರಿಂದ ನಾವೇನು ಮಾಡಬೇಕು ಅಂತಂದರೆ, ಸತ್ಯ ಶುದ್ಧ ನಡೆನುಡಿಯಿಂದ, ಸತ್ಯ ಶುದ್ಧ ನಡೆನುಡಿಯಿಂದ ಕೇವಲ ನಾವು ಪರಮಾತ್ಮನನ್ನು ಒಲಿಸ್ಕೊಳ್ಳಬಹುದು. ಇಲ್ಲಿ ಸತ್ಯಶುದ್ಧವಾದಂತಹ ಕಾಯಕ, ಸತ್ಯವಾದಂತಹ ಮಾತುಗಳು ನಡವಳಿಕೆ, ನಿತ್ಯ ಲಿಂಗಾರ್ಚನೆ, ಒಂದಷ್ಟು ದಾಸೋಹ, ಇವಿಷ್ಟು ಸಾಕು ಅಂತ ಹೇಳ್ತಾರೆ ನಮ್ಮ ಶರಣರು. ನಿತ್ಯ ಲಿಂಗಾರ್ಚನೆ, ಶಿವಯೋಗ, ಸತ್ಯಶುದ್ಧ ಕಾಯಕ, ಮತ್ತು ದಾಸೋಹ. ದಾಸೋಹ ಅಂತಂದರೆ ಇನ್ನೊಬ್ಬರಿಗೆ ನಾವು ಕೊಟ್ಟು ತಿನ್ನಬೇಕು ಅಂತಕ್ಕಂಥದ್ದು ನಿಯಮ. ನಾವು ತಿನ್ನುವಂತಹ, ನಾವು ಗಳಿಸಿದಂತಹ ಸಂಪತ್ತಲ್ಲಿ, ತಿನ್ನುವಂತಹ ಆಹಾರದಲ್ಲಿ ಪರಮಾತ್ಮ ಕಡ್ಡಾಯವಾಗಿ ಬೇರೆಯವರ ಹಕ್ಕನ್ನು ಇಟ್ಟೇ ಇದ್ದಾನೆ, ಬೇರೆಯವರ ಹಕ್ಕನ್ನು ಇಟ್ಟಿದ್ದಾನೆ. ನಮ್ಮ ಸಂಪತ್ತಲ್ಲಿ ಅಬಲೆಯರ ಅಸಹಾಯಕರ ಕೂಲಿ ಕಾರ್ಮಿಕರ ಮತ್ತು ಈ ಹೆಣ್ಣು ಮಕ್ಕಳ ಅಸಹಾಯಕ ಹೆಣ್ಣು ಮಕ್ಕಳ ಭಿಕ್ಷುಕರ ಊಟವನ್ನು ಸಹ ಅದರಲ್ಲಿ ಇಟ್ಟಿದ್ದಾನೆ, ನಮ್ಮ ಸಂಪತ್ತಲ್ಲೂ ಇಟ್ಟಿದ್ದಾನೆ, ನಮ್ಮ ಊಟದಲ್ಲೂ ಇಟ್ಟಿದ್ದಾನೆ. ಯಾಕೆ ಅಂತಂತಂದರೆ, ನೀನು ಕೊಟ್ಟು ತಿನ್ನಬೇಕು,
ನೀನು ಒಬ್ಬನೇ ತಿಂದು ಸ್ವಾರ್ಥಿ ಆಗಬಾರ್ದು, ನೀನು ಕೊಟ್ಟು ತಿನ್ನಬೇಕು. ಯಾಕೆಂದರೆ ಕೊಡೋದ್ರಿಂದ ಏನಾಗುತ್ತೆ ಅಂತಂತಂದರೆ, ನಾವು ಯಾವ್ಯಾವ ಜನ್ಮದಲ್ಲಿ ಏನೇನು ಕರ್ಮಗಳು ಮಾಡಿದ್ದುವೋ ನಮಗೆ ತಿಳಿದು ತಿಳಿದೆ ಅಥವಾ ಉದ್ದೇಶಪೂರ್ವಕವಾಗಿ ಒಂದಷ್ಟು ಕರ್ಮಗಳನ್ನು ಮಾಡಿರ್ತೀವಲ್ಲ, ಆ ಕರ್ಮಗಳನ್ನು ಕಳ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಪರಮಾತ್ಮ ನಮಗೊಂದಷ್ಟು ಅವ್ರದ್ದು ಸೇರಿಸಿ ಕೊಡ್ತಾನೆ. ನಿಂದು ನೀನು ತಿನ್ನು, ಅವ್ರದ್ದು ಅವ್ರಿಗೆ ಕೊಡು. ನಿಂದು ನೀನು ತಿನ್ನೋದ್ರಿಂದ ನೀನು ತೃಪ್ತಿ ಪಡ್ತೀಯ, ಅವ್ರಿಗೆ ಕೊಡೋದ್ರಿಂದ ನಿನ್ನ ಕರ್ಮಶೇಷಗಳು ಕಳೀತವೆ. ಈ ರೀತಿ ನಿಮ್ಮ ಕರ್ಮಶೇಷಗಳನ್ನು ಕಳ್ಕೊಂಡು ನೀನು ಒಳ್ಳೆ ಆಚರಣೆಗಳ ಮುಖಾಂತರ ಒಂದಷ್ಟು ಪುಣ್ಯ ಸಂಪಾದನೆಯನ್ನು ಮಾಡಿಕೊಂಡು ನನ್ನ ಹತ್ರ ಬಾ ಅಂಥೇಳಿ ಅವರು ಪಾಲನ್ನು ನಮ್ಮಲ್ಲೇ ಇಡ್ತಾನೆ. ನಾವೇನು ಮಾಡ್ತೀವಿ, ಕೊಟ್ಟು ತಿನ್ನೋದಿಲ್ಲ, ಅವ್ರದ್ದು ತಿಂದುಬಿಡ್ತೀವಿ. ಅವ್ರದ್ದು ತಿಂದುಬಿಟ್ಟು ಅವ್ರದ್ದು ಮತ್ತು ನಮ್ಮದು ಅದೊಂದಷ್ಟು ಗಂಟಾದ ಮೇಲೆ ಆ ಗಂಟನ್ನು ನಾವೇನು ಮಾಡ್ತೀವಿ, ಮುಂದಿನ ತಲೆಮಾರಿಗೆ ಇಕ್ಬಿಡ್ತೀವಿ. ಮುಂದಿನ ತಲೆಮಾರು ತಿಂತದೆ. ಮುಂದಿನ ತಲೆಮಾರಿಗೆ ತಿನ್ನಲಿಕ್ಕಲ್ಲ ಭಗವಂತ ಕೊಟ್ಟಿದ್ದು, ನೀನು ತಿಂದು ಮಿಕ್ಕದ್ದನ್ನು ಬೇರೆಯವರಿಗೆ ದಾಸೋಹ ಮಾಡು. ತಕ್ಕಷ್ಟು ಉಂಡು ಮಿಕ್ಕಷ್ಟು ಬೇರೆಯವರಿಗೆ ಕೊಡು. ನಿನಗೆಷ್ಟು ಬೇಕೋ ಅಷ್ಟು ತಕ್ಕಷ್ಟು ಊಟ ಮಾಡಿ, ಮಿಕ್ಕಷ್ಟು ಏನು ಮಿಗುತ್ತೋ ಅದನ್ನು ಬೇರೆಯವರಿಗೆ ನೀನು ಕೊಡಲೇಬೇಕು. ಇದನ್ನು ದಾಸೋಹ ನಿಯಮ ಅಂತ ಹೇಳ್ತಾರೆ. ಈ ಪ್ರಪಂಚದಲ್ಲೇ ದಾಸೋಹ ನಿಯಮವನ್ನು ಜಾರಿಗೆ ತಂದಿರತಕ್ಕಂಥವರು ಮಹಮ್ಮದ್ ಪೈಗಂಬರರು, ನಂತರ ಬಸವಣ್ಣನವರು. ದಾಸೋಹ ಪದ್ಧತಿ, ನಿನ್ನ ದುಡಿಮೆಯಲ್ಲಿ ನೀನು ಯಾರನ್ನೋ ಮೆಚ್ಚಿಸಬೇಕಾಗಿಲ್ಲ, ನಿನ್ನ ಮನಸ್ಸಾಕ್ಷಿಗೆ ನೀನು ಆಡಿಟ್ ಮಾಡಿ ನೀನು ದಾಸೋಹ ಮಾಡಬೇಕು. ನಿನಗೆ ಇದೆಷ್ಟು ಲಾಭಾಂಶ ಬಂದಿದೆ, ನೀನು ಮಾಡಿರುವತ್ತ ಕರ್ಮದಲ್ಲಿ ಅಂದರೆ ಕರ್ತವ್ಯದಲ್ಲಿ ನೀನು ಎಷ್ಟು ಗಳಿಸಿದ್ಯೋ ಅದರಲ್ಲಿ ಬೇರೆಯವ್ರ ಪಾಲಿದೆ. ನೀನು ಅದನ್ನು ಇಷ್ಟು 2.5% ನೀನು ಕೊಡಲೇಬೇಕು ಅಂಥೇಳಿ ಕುರಾನ್ ಹೇಳುತ್ತೆ. ಬಸವಣ್ಣರವರು ಸಹ ದಾಸೋಹ ಕಡ್ಡಾಯ ಮಾಡಿದ್ದಾರೆ. ದಾಸೋಹ ಕಡ್ಡಾಯ, ಒಂದು ಹಿಡಿ ಅನ್ನದಲ್ಲೂ ಸಹ ಬೇರೆಯವ್ರದ್ದು ಇದರೊಳಗಡೆ ಹಕ್ಕು ಸೇರಿಕೊಂಡಿದೆಯಪ್ಪ. ನೀನು ಹೊಟ್ಟೆ ತುಂಬ ಊಟ ಮಾಡು, ಅದರಲ್ಲಿ ಒಂದು ಹಿಡಿ ಅನ್ನವನ್ನಾದ್ರೂ ಸಹ ನೀನು ದಾಸೋಹ ಮಾಡಲೇಬೇಕು ಅನ್ನುವಂತಹ ಕಡ್ಡಾಯ ನಿಯಮವನ್ನು ಕಾಯಕ ಸಿದ್ಧಾಂತ ಮತ್ತು ದಾಸೋಹ ಸಿದ್ಧಾಂತದಲ್ಲಿ ಬಸವಾದಿ ಶರಣರು ಅಳವಡಿಸಿದ್ದಾರೆ. ಹೀಗೆ ನಾವು ಯಾವುದೇ ರೀತಿಯ ಅಭಿಷೇಕಗಳನ್ನು ಕಲ್ಲು ದೇವರುಗಳಿಗೆ ಮಾಡಬಾರದು. ಅದ್ಭುತವಾದಂತಹ ವಚನಗಳು ನಮ್ಮ ಕೈನಲ್ಲಿದ್ದೇವೆ, ಆದರೆ ನಾವು ತಿಳ್ಕೊಳ್ತೀವ? ತಿಳ್ಕೊಳ್ಳಲ್ಲ. ಹಾಲು ಒಂದು ವಿಗ್ರಹದ ಮೇಲೆ ಸುರಿತೀವಿ, ಬೆಣ್ಣೆ ತುಪ್ಪ ತಗೊಂಡೋಗಿ ಸುರಿತೀವಿ. ಆ ಸುರಿವಾಗ ನಮ್ಗೆ ಹೊಟ್ಟೆ ಉರಿಯಲ್ವಾ? ಈ ಬೆಣ್ಣೆಯನ್ನು ನೋಡದೇ ಇರತಕ್ಕಂಥ, ತುಪ್ಪವನ್ನು ನೋಡದೇ ಇರತಕ್ಕಂಥ, ಹಾಲನ್ನು ನೋಡದೇ ಇರತಕ್ಕಂಥ ಆ ರಸ್ತೆ ಬದಿಯಲ್ಲಿ ಅದೆಷ್ಟೋ ಜನ ಆ ಭಿಕ್ಷೆ ಮಾಡುವಂಥವರು, ಕಷ್ಟದಲ್ಲಿರ್ತಕ್ಕಂಥವರು, ಅವರ ಜೀವನದಲ್ಲಿ ಎಷ್ಟೋ ಘಟನೆಗಳನ್ನು ನಡೆದು ಆದ್ದರಿಂದ ಅವರು ಅನಾಥರಾಗಿರ್ತಕ್ಕಂಥವ್ರು, ನಮಗೆ ಆ ಹಸಿದ ಹೊಟ್ಟೆಗಳು ನಮಗೆ ಜ್ಞಾಪಕ ಬರೋದಿಲ್ವಾ? ಆ ಹಸಿದ ಹೊಟ್ಟೆಗಳು ಇದ್ದಾವಪ್ಪ, ಅವ್ಗೆ ತೊಗೊಂಡೋಗಿ ಕೊಟ್ಟರೆ ಭಗವಂತ ತೃಪ್ತಿ ಪಡ್ತಾನೆ, ಅವ್ರಿಗೆ ಕೊಡೋದ್ರ ಮುಖಾಂತರ ಭಗವಂತನ ತೃಪ್ತಿ ಪಡಿಸ್ಬೋದು ಅನ್ನುವಂತಹ ಕನಿಷ್ಠ ಜ್ಞಾನ ನಮಗೆ ಬರೋದಿಲ್ವಾ? ಆದರೆ ದೇವರು ಇಷ್ಟೇ ಅಲ್ಲ, ಕೊಟ್ಟು ಪರೀಕ್ಷೆ ಮಾಡ್ತಾನೆ. ಆವಾಗಲೂ ನಾವು ಸರಿ ಹೋಗಲಿಲ್ಲ ಅಂತಂದರೆ ರೋಗ ರುಜಿನಗಳನ್ನು ಕೊಟ್ಟು ಪರೀಕ್ಷೆ ಮಾಡ್ತಾನೆ. ರೋಗ ರುಜಿನಗಳು, ಅನೇಕ ಕಾಯಿಲೆಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ನೆಕ್ಸ್ಟು ಇಲ್ಲಿ ನಾವು ಏನು ಉಳಿಸ್ಕೊಳ್ತೀವೋ ಅದನ್ನು ಮತ್ತೆ ಆ ಕಾಯಿಲೆಗಳ ಮುಖಾಂತರ ಎಲ್ಲ ಕಳೀತಾನೆ. ಉಳಿಸ್ಕೊಳಕ್ಕಾಗೋದಿಲ್ಲ. ನಾವು ಏನಾದ್ರೂ ನಮ್ಮ ಪಾಲಿನ ಅನ್ನವನ್ನು, ನಮ್ಮ ಪಾಲಿನ ಸಂಪತ್ತು ಏನು ದೇವ್ರು ಕೊಟ್ಟಿದ್ದಾನಲ್ಲ, ಅದರಲ್ಲಿ ಬೇರೆಯವ್ರ ಪಾಲನ್ನು ನಾವು ಕೊಡಲಿಲ್ಲ ಅಂದರೆ, ದಾಸೋಹ ರೂಪದಲ್ಲಿ ಕೊಡಲಿಲ್ಲ ಅಂತಂತಂದರೆ ನೆಕ್ಸ್ಟ್ ಪರೀಕ್ಷೆ ಏನಪ್ಪ ಅಂತಂದರೆ ಕಾಯಿಲೆಗಳು. 360 ಕಾಯಿಲೆಗಳನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ತಾರೆ. 360 ಕಾಯಿಲೆಗಳನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಅವು ಏನು ಅಂತಂದರೆ ಅವನ ಮುಂದಿನ ಪರೀಕ್ಷೆಗಳು.
ಮನುಷ್ಯನಿಗೆ ಮುಂದಿನ ಪರೀಕ್ಷೆಗಳು. ಸರಿಯಪ್ಪ, ನಾನು ಕೊಟ್ಟಿದ್ದಲ್ಲ ನೀನು ಒಬ್ಬನೇ ತಿಂದಿಯಲ್ಲ, ಸರಿ ಜೀರ್ಣಿಸ್ಕೋ, ಬರೋ ಕಾಯಿಲೆಗಳಿಗೆ ನೀನು ದಂಡ ತೆತ್ಕೋ. ದಂಡ ತೆರೋದು, ನಾವು ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ, ದೇವ್ರ ಕೆಲಸಕ್ಕೆ ಒಂದು 5,000 ಕೊಡ್ರಿ, ಒಂದು 10,000 ಕೊಡ್ರಿ, ಒಂದು ಜ್ಞಾನ ಪ್ರಸಾರ ಮಾಡುವಂತಹ ಒಂದು ಅದ್ಭುತವಾದಂತಹ ಕೆಲಸಗಳು ಮಾಡ್ತೀವಿ ಅಂತಂದರೆ ಜನ ಹಿಂದೆ ಮುಂದೆ ನೋಡ್ತಾರೆ, ಹಿಂದೆ ಮುಂದೆ ನೋಡ್ತಾರೆ. ಬಸವಣ್ಣನವರ ತತ್ವ ವಿಚಾರಗಳನ್ನು ಭಗವಂತನು ಏನು ಬಸವಣ್ಣನವರ ಮುಖಾಂತರ ಈ ಜಗತ್ತಿಗೆ ಉಪದೇಶವನ್ನು ಭಗವಂತ ಕೊಟ್ಟಿದ್ದಾನೆ, ಆ ಉಪದೇಶದ ವಾಕ್ಯಗಳ ರೂಪದಲ್ಲಿರತಕ್ಕಂಥ ಈ ವಚನಗಳನ್ನು ಜನಗಳಿಗೆ ತಲುಪಿಸ್ತೀವಿ, ಒಂದು ದೃಶ್ಯ ಮಾಧ್ಯಮ ಮಾಡಿದ್ದೀವಿ. ಆ ದೃಶ್ಯ ಮಾಧ್ಯಮಕ್ಕೆ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಬರ್ತದೆ. ನಾವು ನೀವೆಲ್ಲರೂ ಸೇರಿಕೊಂಡು ಈ ಶರಣರ ವಚನಗಳನ್ನು ಅವರ ಸಿದ್ಧಾಂತಗಳನ್ನು ಜಗತ್ತಿಗೆ ತಿಳಿಸೋಣ. ಬನ್ನಿ ಕೈ ಜೋಡಿಸಿ, ನಾವು ನೀವು ಸೇರಿ ಒಂದು ಒಳ್ಳೆಯ ಕೆಲಸ ಮಾಡೋಣ, ದೇವ್ರ ಕೆಲಸ ಮಾಡೋಣ ಅಂತಂತಂದರೆ ಜನಗಳು ಯೋಚನೆ ಮಾಡ್ತಾರೆ. 10 ರೂಪಾಯಿ ಜೋಬಿಂದ ತೆಗಿಲಿಕ್ಕೆ ಯೋಚನೆ ಮಾಡ್ತಾರೆ. ಅದು ಯಾರು ಉಳ್ಳವರೇ, ಚೆನ್ನಾಗಿರೋರೇನೆ, ಆದರೆ ಆ 360 ಕಾಯಿಲೆಗಳನ್ನು ಸೃಷ್ಟಿ ಮಾಡಿದಾನಲ್ಲ ಅವಕ್ಕೆ ತೊಗೊಂಡೋಗಿ ಇಕ್ಬಿಡ್ತಾರೆ. ಅದರಲ್ಲಿ ಯಾವುದೋ ಒಂದು 4 ಕಾಯಿಲೆನಾದ್ರೂ ಅಂಟ್ಕೊತಾವೆ ಬಂದು, ಯಾಕೆಂದರೆ ಅವಕ್ಕೂ ಜಾಗ ಬೇಕಲ್ಲ. ಯಾರು ಅರ್ಹರು, ಯಾರಲ್ಲಿ ಹೋಗಿ ಸೇರಿಕೊಳ್ಬೇಕು, ನಮ್ಮ ಪರಾಕ್ರಮವನ್ನು ತೋರಿಸ್ಬೇಕಂಥೇಳಿ ಆ ಕಾಯಿಲೆಗಳು ಕಾಯ್ಕೊಂಡಿರ್ತವೆ. ಯಾರು ಆ ದಾಸೋಹ ಮಾಡೋದಿಲ್ಲ ಅವ್ರ ಮನೆ ಹುಡ್ಕೊಂಡು ಹೋಗ್ತವೆ, ಹೋಗಿ ಅವ್ರ ಮನೆಯಲ್ಲಿ ಕಂಬಳಿ ಹಾಸ್ಕೊಂಡು ಕೂತ್ಕೋತವೆ. ನೋಡ್ರಿ, ಶುರುವಾಗುತ್ತೆ ಅವರಿಗೆ. ಯಾರು ದಾಸೋಹ ಮಾಡೋದಿಲ್ಲ, ಆ ದಾಸೋಹ ದುಡ್ಡನ್ನು ಯಾವ ಕಾರಣಕ್ಕೂ ಅವ್ರು ಜೀರ್ಣ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ, ಜೀರ್ಣ ಆಗೋದಿಲ್ಲ ಅಂತ ಅದನ್ನು ಮಾತ್ರ ಯಾರು ಜೀರ್ಣ ಮಾಡ್ಕೊಳಕ್ಕೆ ಆಗೋದಿಲ್ಲ. ಈಗ ನಮಗೆ ಕಾರ್ಪೊರೇಷನ್ಗೆ ಟ್ಯಾಕ್ಸ್ ಕಟ್ಟಬೇಕು, ಬಿಟ್ಬಿಡ್ತಾನೆ ಅವನು, ಯಾವ ಕಾರಣಕ್ಕೂ ಬಿಡೋದಿಲ್ಲ. ನೋಟಿಸ್ ಕಳಿಸ್ತಾನೆ, ಡಂಗೂರ ಹೊಡೆದ್ಬಿಟ್ಟು ಕೊನೆಗೆ ಬಿಲ್ಡಿಂಗ್ನೇ ಹರಾಜು ಮಾಡಿಬಿಡ್ತಾನೆ, ಬಿಡೋದಿಲ್ಲ. ಕಷ್ಟದವನ ಮುಂದೆ ಸುಖ ದುಃಖ ಹೇಳ್ಕೊಂಡು ಬೇಡ ಅಂತಾರೆ, ಕಷ್ಟದವನ ಮುಂದೆ ಸುಖ ದುಃಖ ಹೇಳ್ಕೊಬೇಡ, ಟ್ಯಾಕ್ಸ್ ಕಟ್ಟು ಅಂತಾರೆ. ನೀನು ಅವ್ರಿಗೆ ಕಂದಾಯ ಕಟ್ಟಬೇಕು, ಕಟ್ಟು ಅಂತಾರೆ. ಅದೇ ರೀತಿ ದಾಸೋಹ ನಿಯಮನು ಕೂಡ, ದಾಸೋಹ ಕಡ್ಡಾಯ ಮಾಡಲೇಬೇಕು. ಈಗ ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾನೆ, ನಮ್ಮ ಎಲ್ಲ ಲೆಕ್ಕಾಚಾರಗಳನ್ನ ನೋಡ್ತಾನೆ, ನಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ ಎಲ್ಲ ನೋಡ್ತಾನೆ. ನೋಡಪ್ಪ, ನಿನ್ನ ಬ್ಯಾಂಕು ಟ್ರಾನ್ಸಾಕ್ಷನ್ ಪ್ರಕಾರವಾಗಿ ನೀನು ಇಷ್ಟು ಪರ್ಸೆಂಟು ಇನ್ಕಮ್ ಟ್ಯಾಕ್ಸ್ ಕಟ್ಟಲೇಬೇಕು ಅಂತ ನೋಟಿಸ್ ಕಳಿಸ್ತಾನೆ. ನಾವು ತಪ್ಪಿಸ್ಕೊಳಕ್ಕಾಗುತ್ತಾ? ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಇನ್ನು ಮಾನವ ಜಗತ್ತಿನ ನಿಯಮಗಳೇ ಇಷ್ಟು ಕಟ್ಟುನಿಟ್ಟಿರುವಾಗ, ನಾವು ಮಾಡಿಕೊಂಡಿರ್ತಕ್ಕಂಥ ಕಾನೂನುಗಳೇ ಇಷ್ಟು ಕಟ್ಟುನಿಟ್ಟಿರುವಾಗ, ಪರಮಾತ್ಮ ಮಾಡಿರ್ತಕ್ಕಂಥ ಕಾನೂನುಗಳು ಕಟ್ಟುನಿಟ್ಟಿರೋದಿಲ್ವಾ? ಖಂಡಿತ ಇರ್ತದೆ, ಖಂಡಿತ ಇರ್ತದೆ. ಅವನೂ ಕೂಡ ಕ್ರಮಬದ್ಧವಾಗಿ ಕಾನೂನುಗಳ ಪ್ರಕಾರವಾಗಲೇ ಜಗತ್ತನ್ನು ನಡೆಸ್ತಾ ಇದ್ದಾನೆ. ಹೀಗಾಗಿ ದಾಸೋಹವನ್ನು ಮಾಡದೇ ಇದ್ದರೆ ಆ ಹಣವನ್ನು ಯಾರೂ ಕೂಡ ಜೀರ್ಣ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ನಾವಾಗಿ ನಾವು ಕೈ ಎತ್ತಿ ದಾನ ಮಾಡಿದರೆ ಖುಷಿ, ಖುಷಿ, ಸಂತೋಷ, ತೃಪ್ತಿ. ಇಲ್ಲ ಅಂದರೆ ಆ ಹಣ ಏನಿದೆಯಲ್ಲ ಅದು ನಮ್ಮನ್ನು ಬಿಟ್ಟು ಆಚೆ ಹೋಗಬೇಕಾದ್ರೆ ಸುಮ್ಮನೆ ಹೋಗೋದಿಲ್ಲ. ತುಂಬ ಹಿಂಸೆ ಕೊಟ್ಟು, ಕಷ್ಟಗಳನ್ನು ಕೊಟ್ಟು, ಕಾಯಿಲೆಗಳನ್ನು ಕೊಟ್ಟು, ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿಸಿ, ವೆಂಟಿಲೇಟರ್ ಹಾಕ್ಸಿ, ರಂಧ್ರಗಳಿಗೆಲ್ಲ ಪೈಪ್ ತೂರಿಸಿ, ಐ ಸಿ ಯು ಅಂತಾರೆ ನೋಡ್ರಿ, ಆ ಐ ಸಿ ಯು ಒಳಗಡೆ ಹೋಗಿ ಮಲಗಿಸಿ, ಕಂಪ್ಯೂಟ್ರ್ನಲ್ಲಿ ತೋರಿಸಿ, ಟಿವಿನಲ್ಲಿ ತೋರಿಸಿ ಮುಖಾನ, ಅದು ಹಿಂಸೆ ಕೊಡುತ್ತೆ ನೋಡ್ರಿ. ಆ ಸ್ಥಿತಿ ಬೇಕಾ ನಮಗೆ? ಇಲ್ಲ, ನಾವೇ ಖುಷಿ ಖುಷಿಯಾಗಿ
ಓ ದೇವರು ನನಗೆ ಈ ವರ್ಷದಲ್ಲಿ ಒಂದು 10 ಲಕ್ಷ ರೂಪಾಯಿ ದುಡಿಯುವಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, 10 ಲಕ್ಷ ರೂಪಾಯಿ ನನಗೆ ಲಾಭ ಬಂದಿದೆ, ಆ 10 ಲಕ್ಷ ರೂಪಾಯಿನಲ್ಲಿ ನಾನು 2.5 ಲಕ್ಷ ರೂಪಾಯಿ ದಾಸೋಹ ಮಾಡ್ತೀನಿ, ಮಾಡಿದರೆ ಅದು ಅವನಿಗೆ ಮುಂದಿನ ಸಲಕ್ಕೆ ದುಪ್ಪಟ್ಟು ಆಗಿ ವಾಪಸ್ ಅವನಿಗೇ ಹೋಗುತ್ತೆ, ದುಪ್ಪಟ್ಟಾಗಿ ವಾಪಸ್ ಅವನಿಗೇ ಹೋಗುತ್ತೆ. ನೋಡಿ, ದಾಸೋಹ ಮಾಡಿದಂತಹ ಈ ಹಣ ಇದೆಯಲ್ಲ, ಭೂಮಿಯಲ್ಲಿ ಬಿದ್ದ ಬೀಜ ಕೆಟ್ಟಿತ್ತೆನಬೇಡ, ಮುಂದಿನ ಫಲದಲ್ಲಿ ಹರಸಿಕೋ ಅಂತ ಹೇಳೋ ರೀತಿಯಲ್ಲಿ ಈ ದಾಸೋಹ ಮಾಡೋದೇನಪ್ಪ ಅಂತಂತಂದರೆ ಭೂಮಿಗೆ ಬೀಜ ಹಾಕ್ದಂಗೆ, ಭೂಮಿಗೆ ಬೀಜ ಹಾಕ್ದಂಗೆ. ಹಾಕೋದು ಒಂದು ಕಾಳು, ಎತ್ಕೊಳ್ಳೋದು 50 ಕಾಳು. ಈ ದಾಸೋಹದ ದುಡ್ಡು, ದಾನ ಧರ್ಮ ಮಾಡೋ ದುಡ್ಡು ಹೆಂಗಪ್ಪ ಅಂತಂತಂದರೆ ಭೂಮಿಗೆ ಹಾಕೋದು 1 ಕಾಳು, ಎತ್ಕೊಳ್ಳೋದು 50 ಕಾಳು. ಹಾಗೆ ಅದು ನಮಗೆ ಹಿಡಿಗಂಟಿದ್ದಂಗೆ, ಹಿಡಿಗಂಟು ಅಂತಂದರೆ FD ಇದ್ದಂಗೆ. ನಮಗೆ FD ಬೇಕಲ್ಲ ನಮಗೆ, ಆದರೆ ನಾವು 2 FD ನಾವು ಮಾಡ್ಕೊಳ್ಬೇಕಾಗುತ್ತೆ. ನಮ್ಗೆ ಗೊತ್ತಿರೋದು ಒಂದೇ FD, ಏನು ಇಲ್ಲಿ ಬಿಟ್ಟೋಗುವಂಥ FD, ನಮ್ಮ ಮುಂದಿನ ಮಕ್ಕಳಿಗೆ ಬಿಟ್ಟೋಗುವಂಥ FD ಬಗ್ಗೆ ಮಾತ್ರ ಗೊತ್ತು. ಇನ್ನೊಂದು FD ಇದೆ, ಹಿಡಿಗಂಟಿದೆ, ನಾವು ತೊಗೊಂಡೋಗುವಂಥದ್ದು. ನಾವು ತೊಗೊಂಡೋಗುವಂಥದ್ದು ಹಿಡಿಗಂಟು ಯಾವುದಪ್ಪ ಅಂತಂದರೆ, ನಮ್ಮ ಹಿಂದೆ ಬರುವಂಥದ್ದು ಆ ಗಂಟು ಯಾವುದು ಅಂತಂದರೆ, ದಾಸೋಹವನ್ನು ಮಾಡಿ, ದಾನ ಧರ್ಮವನ್ನು ಮಾಡಿ, ಸತ್ಕಾರ್ಯಗಳಿಗೆ ಮುಂಚೂಣಿಯಲ್ಲಿ ನಿಂತು ಏನು ಧರ್ಮದ ಕೆಲಸಗಳನ್ನು ಮಾಡಿರ್ತೀವಿ, ಅಸ್ಪೃಶ್ಯರ ಕೆಲಸವನ್ನು ಮಾಡಿರ್ತೀವಿ, ಅಮಾಯಕರಿಗೆ ಆಶ್ರಯಾಗಿ ನಿಂತಿರ್ತೀವಿ, ನೊಂದವರಿಗೆ ಬೆಂದವರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ನಾವು ಮಾಡಿರ್ತೀವಿ, ಕಷ್ಟದಲ್ಲಿ ಕಣ್ಣೀರನ್ನು ಒರೆಸಿರ್ತೀವಲ್ಲ, ಅದು ನಮಗೆ ಹಿಡಿಗಂಟು. ನಮ್ಮಿಂದೆ ಬರ್ತಕ್ಕಂಥ ಆ ಗಂಟು, ನಾವು ಆ ಗಂಟನ್ನು ಸುಮ್ಮನೆ ಬರೋದಿಲ್ಲ, ದೇವರು ಕೊಟ್ಟಿದ್ದನ್ನು ದೇವರಿಗೆ ವಾಪಸ್ ಕೊಡೋದ್ರ ಮುಖಾಂತರ ಕೆರೆಯ ನೀರನ್ನು ಕೆರೆಗೆ ವಾಪಸ್ಸು ಸುರಿಯೋದ್ರ ಮುಖಾಂತರ ನಾವು ದೊರೆಗಳ ರೀತಿಯಲ್ಲಿ ನಾವು ಹೆಸರು ತಗೋಬೇಕಾಗಿದೆ. ದೇವರು ಕೊಟ್ಟು ನೋಡ್ತಾನೆ, ಇವನು ಇನ್ನು ಯಾರಿಗೂ ಕೊಡಲಿಲ್ಲ ಅಂತಂದರೆ ಒಂದೇ ಸಲ ಕಿತ್ಕೊಂಡ್ಬಿಡ್ತಾನೆ. ಈಗ ಮೊನ್ನೆ ನಾವು ನೋಡ್ತಾ ಇದ್ದೀವಿ, ಅಂತ ದೊಡ್ಡ ಸಾಹುಕಾರರು, ಎಷ್ಟೆಷ್ಟು ದೊಡ್ಡ ಶ್ರೀಮಂತಿಕೆ ಸಾಹುಕಾರರು, ನಮ್ಮ ಕರ್ನಾಟಕದಲ್ಲಿ ಸಾಹುಕಾರ ಲಿಸ್ಟಲ್ಲಿ ಇದ್ದಂಥವರಲ್ಲ ಇವತ್ತು ಭಿಕಾರಿಗಳಾಗಿ ಬೀದಿಲಿ ನಿಂತವ್ರೆ. ಯಾಕೆ ಅಂತಂದರೆ ಕೊಟ್ಟು ನೋಡ್ದ ದೇವರು, ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅವರು, ಒಳ್ಳೆ ನಡೆ ನಡೀಲಿಲ್ಲ, ಧಾರ್ಮಿಕ ವಿಧಿವಿಧಾನಗಳನ್ನು ತಿಳ್ಕೊಳ್ಳಿಲ್ಲ, ದಾಸೋಹ ನಿಯಮಗಳನ್ನು ತಿಳ್ಕೊಳ್ಳಿಲ್ಲ. ಏನು ಮಾಡ್ದ ದೇವರು, ಕೊನೆಗೆಲ್ಲವನ್ನು ಕೂಡ ಕಿತ್ಕೊಂಡ. ಕೊಡುವಾಗ ನೋಡಿ 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 ನಿಧಾನ ಮಾಡಿಕೊಡ್ತಾನಂತೆ ಪರಮಾತ್ಮ, ಕಿತ್ಕೊಳ್ಬೇಕಾದ್ರೆ ಕಣ್ಣು ರೆಪ್ಪೆ ಹೊಡೆದು ಬಿಡೋ ಅಷ್ಟೇ ಕಿತ್ಕೊಂಡ್ಬಿಡ್ತಾನಂತೆ. ಹೀಗಾಗಿ ನಮ್ಮ ಶರಣರು ಎಚ್ಚರಿಸಿದ್ದಾರೆ, ನಿತ್ಯ ಲಿಂಗಾರ್ಚನೆ, ಸತ್ಯಶುದ್ಧವಾದಂತಹ ಕಾಯಕ, ದಾಸೋಹ, ಇವು ನಮಗೆ ಪೂಜೆ ಸಮಾನ ಪರಮಾತ್ಮನನ್ನು ಒಲಿಸುವಂತಹ ಮಾರ್ಗಗಳು. ಇದನ್ನು ಬಿಟ್ಟು ನಾವು ಪಂಚಾಮೃತ ಅಭಿಷೇಕ, ಅಂತಾಭಿಷೇಕ, ರುದ್ರಾಭಿಷೇಕ ಇವು ಯಾವನ್ನು ಮಾಡಬಾರ್ದು. ನಾನು ಮೊನ್ನೆ ಯಾವುದೋ ಒಂದು ಮಠಕ್ಕೆ ಹೋಗಿದ್ದೆ, ಆ ಮಠದ ಹೆಸರು ನಾನು ಹೇಳೋದಿಲ್ಲ. ಅಲ್ಲಿ ಇಷ್ಟಲಿಂಗವನ್ನು, ಆ ಇಷ್ಟಲಿಂಗವನ್ನು ಅವರ ಹಿಂದಿನ ಗುರುಗಳ ಪಾದಿಕೆಯ ಮೇಲಿಟ್ಟು ಅದಕ್ಕೆ ಪಂಚಾಮೃತ ಅಭಿಷೇಕ ಮಾಡ್ತಾ ಇದ್ದಾರೆ. ಎಂಥ ಮೂರ್ಖರು, ಎಂಥ ಮೂರ್ಖರು! ಆ ಲಿಂಗದ ಮಹಿಮೆನೇ ಗೊತ್ತಿಲ್ಲ ಅವರಿಗೆ, ಲಿಂಗದ ಬೆಲೆನೇ ಗೊತ್ತಿಲ್ಲ, ಲಿಂಗ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಇಂಥ ಪರಮ ನೀಚರ ಕೈನಲ್ಲಿ ಇವತ್ತು ಲಿಂಗಗಳಿದ್ದಾವೆ. ಎಂಥ ಹೆಸರುವಾಸಿಯಾದ ಮಠ ಅದು, ಹೊರಗಡೆ ಜಗತ್ತಿನ ಜನಕ್ಕೆ ತೋರಿಸುವಂಥ ಮುಖನೇ ಬೇರೆ, ಒಳಗಡೆ ಆಚರಣೆಗಳೇ ಬೇರೆ. ಇಂತಹ ದರಿದ್ರ ಆಚರಣೆಗಳನ್ನು ಮಾಡ್ತಕ್ಕಂಥ ಇವರು ಯಾವ ರೀತಿ ಈ ಆಚರಣೆಗಳನ್ನ ಅವ್ರು ಒಪ್ಕೊಂಡು, ಅವ್ರ ಮನಸ್ಸಾಕ್ಷಿ ಒಪ್ಕೊಂಡಿದೆಯೋ ನಮಗೆ ಗೊತ್ತಿಲ್ಲ. ಆದರೆ ಬಂಧುಗಳೇ, ನಾವು
ಶಿವಭಕ್ತರು ನಾವೆಂದೂ ಕೂಡ ಅಂಥ ತಪ್ಪುಗಳನ್ನು ಮಾಡಬಾರದು. ನಾವು ಯಾವಾಗಲೂ ಶರಣರನ್ನು ನಂಬಿಕೊಂಡು ಅವರ ನೆರಳಲ್ಲೇ ನಡೆದು ಮುಕ್ತಿಯನ್ನು ಸೇರಿಕೊಳ್ಳೋಣ, ಮುಕ್ತಿಯನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣೋ ಶರಣಾರ್ಥಿ.